ಬೆಳ್ತಂಗಡಿ ತಾಲೂಕು ಪರಿಶಿಷ್ಟ ವರ್ಗದ ದೊಡ್ಡ ಪ್ರಮಾಣದ ವಿವಿಧ ದೇಶ ಸಹಕಾರ ಸಂಘ ನಿಯಮಿತ ಲ್ಯಾಂಪ್ಸ್ ಬೆಳ್ತಂಗಡಿ ದಕ್ಷಿಣ ಕನ್ನಡ ಜಿಲ್ಲೆ. ಇದರ ವತಿಯಿಂದ ಆಗಸ್ಟ್ 17ರಂದು ನಡೆದ ಅಂಬೇಡ್ಕರ್ ಭವನದಲ್ಲಿ ಲ್ಯಾಂಪ್ಸ್ ಸಹಕಾರಿ ಸಂಘ ಹಾಗೂ ತೋಟಗಾರಿಕಾ ಇಲಾಖೆ ಬೆಳ್ತಂಗಡಿ ಇದರ ಸಹಭಾಗಿತ್ವದಲ್ಲಿ ಆಸರೆ ಯೋಜನೆಯಡಿಯಲ್ಲಿ ಉಚಿತ ಮಲ್ಲಿಗೆ ಗಿಡ ವಿತರಣೆ ಹಾಗೂ ಮಾಹಿತಿ ಕಾರ್ಯಾಗಾರವನ್ನ ಏರ್ಪಡಿಸಲಾಗಿತ್ತು. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಲ್ಯಾಂಪ್ಸ್ ಸಹಕಾರ ಸಂಘದ ಅಧ್ಯಕ್ಷರಾದ ಶ್ರೀಲಿಂಗಪ್ಪ ನಾಯ್ಕ ಉರ್ವಾಲು ವಹಿಸಿದ್ರು. ಈ ಕಾರ್ಯಕ್ರಮವನ್ನು ಹಿರಿಯ ವಕೀಲರು ಹಾಗೂ ವಿಧಾನ ಪರಿಷತ್ನ ಶಾಸಕರಾದ ಪ್ರತಾಪ್ ಸಿಂಹ ನಾಯಕ್ ದೀಪ ಬೆಳಗಿಸುವುದರ ಮೂಲಕ ಉದ್ಘಾಟಿಸಿದ್ರು. ಇದೇ ಸಂದರ್ಭದಲ್ಲಿ ಮಾತನಾಡಿದ ಅವರು, ಜನರ ಬದುಕಿನಲ್ಲಿ ಆಸರೆಯಾಗುವ ನಿಟ್ಟಿನಲ್ಲಿ ಈ ಒಂದು ಹೊಸ ದಿಕ್ಕು ತೋರಿಸಬೇಕು ಎಂಬ ಹಿನ್ನೆಲೆಯಲ್ಲಿ ಲ್ಯಾಂಪ್ಸ್ ಸಹಕಾರ ಸಂಘ ಒಂದು ಒಳ್ಳೆಯ ಕಾರ್ಯವನ್ನ ಮಾಡುತ್ತಿದೆ ಎಂದು ಕಾರ್ಯಕ್ರಮದ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿದ್ರು. ಈ ವೇಳೆ ತೋಟಗಾರಿಕಾ ಇಲಾಖೆ ಸಹಾಯಕ ಹಿರಿಯ ನಿರ್ದೇಶಕರಾದ ಚಂದ್ರಶೇಖರ ಇವರು ಮಲ್ಲಿಗೆ ಗಿಡ ನೆಡುವ ಬಗ್ಗೆ ಮಾಹಿತಿ ಕಾರ್ಯಾಗಾರವನ್ನ ನಡೆಸಿಕೊಟ್ರು. ಈ ಕಾರ್ಯಕ್ರಮದಲ್ಲಿ ಸಹಾಯಕ ತೋಟಗಾರಿಕಾ ನಿರ್ದೇಶಕರಾದ ಸಂಜೀವ ಉಪಸ್ಥಿತರಿದ್ರು. ಇದೇ ವೇಳೆ ಕಾರ್ಯಕ್ರಮದ ಅಧ್ಯಕ್ಷರಾಗಿ ಆಗಮಿಸಿದ ಶ್ರೀಲಿಂಗಪ್ಪ ನಾಯ್ಕ ಉರ್ವಾಲು ಇವರು ಮಲ್ಲಿಗೆ ಗಿಡವನ್ನ ವಿತರಿಸಿದ್ರು. ಇದೇ ವೇಳೆ ಮಾತನಾಡಿದ ಅವರು, ಇಂದು COVID-19 ಇರುವ ಸಮಯದಲ್ಲಿ ಜನರಿಗೆ ನಗರ ಭಾಗದಲ್ಲಿ ಉದ್ಯೋಗ ಇಲ್ಲದೆ ತಮ್ಮ ಜೀವನವನ್ನ ಸಾಗಿಸಲು ಕೃಷಿಯ ಬಗ್ಗೆ ಎಲ್ಲಾ ಕಡೆಗಳಲ್ಲಿ ಗಮನ ಹರಿಸುತ್ತಿದ್ದಾರೆ. ಹಲವು ಕಡೆಗಳಲ್ಲಿ ಪಾಲು ಬಿದ್ದ ಭೂಮಿ ಕೃಷಿಯಿಂದ ಕಂಗೊಳಿಸುತ್ತಿದೆ. ಈ ಯೋಜನೆಯಲ್ಲಿ ನಾವು ನಿರುದ್ಯೋಗವನ್ನ ನಿವಾರಿಸಲು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗದ ಕುಟುಂಬ ಸದಸ್ಯರ ನಿರುದ್ಯೋಗವನ್ನ ನಿವಾರಿಸಿ ಅವರನ್ನ ಆರ್ಥಿಕವಾಗಿ ಸದೃಢಗೊಳಿಸಲು ಲ್ಯಾಂಪ್ಸ್ ಸಂಘದ ಮೂಲಕ ಆಸರೆ ಯೋಜನೆಯಡಿಯಲ್ಲಿ ಉಚಿತ ಮಲ್ಲಿಗೆ ಸಸಿ ವಿತರಣೆ ಕಾರ್ಯಕ್ರಮವನ್ನ ಆಯೋಜಿಸಿದ್ದೇವೆ. ಇದರ ಸಂಪೂರ್ಣ ಪ್ರಯೋಜನವನ್ನ ಪಡೆದುಕೊಂಡ ನಿಮಗೆ ಮುಂದಿನ ದಿನಗಳಲ್ಲಿ ಈ ಮಲ್ಲಿಗೆ ಸಸಿಗಳು ನಿಮ್ಮ ಬದುಕಿಗೆ ಆಸರೆಯಾಗಲಿ ಎಂದು ಶುಭ ಹಾರೈಸಿದ್ರು. ಈ ಸಂದರ್ಭದಲ್ಲಿ ನಗರ ಪಂಚಾಯತ್ ಸದಸ್ಯರಾದ ರಜನಿ ಕುಡ್ವ, ನಗರ ಪಂಚಾಯತ್ ಸದಸ್ಯರು ಹಾಗೂ ಲ್ಯಾಂಪ್ಸ್ ನಿರ್ದೇಶಕರಾದ ಉಪಾಧ್ಯಕ್ಷರಾದ ಶ್ರೀ ಸಂತೋಷ ನಾಯ್ಕ ಅತ್ತಾಜೆ, ನಿರ್ದೇಶಕರುಗಳಾದ ಶ್ರೀ ಚೆನ್ನಕೇಶವ, ಶ್ರೀ ಸೀತಾರಾಮ, ಶ್ರೀ ವಸಂತ ನಾಯ್ಕ, ಶ್ರೀ ತಿಮ್ಮಪ್ಪ ನಾಯ್ಕ, ಶ್ರೀ ಪ್ರಸಾದ್, ಶ್ರೀ ಪ್ರಶಾಂತ್ ನಾಯ್ಕ, ಶ್ರೀಮತಿ ಲಲಿತಾ, ಶ್ರೀಮತಿ ಜಯಲಕ್ಷ್ಮಿ ಉಪಸ್ಥಿತರಿದ್ದರು.